ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ಡಿ ಸಡಾ ಯೂಟ್ಯೂಬ್ ಚಾನಲ್. ಸೊ ನಾವು ನಿಮಗೆ ಇವತ್ತು ಚಾಟ್ಸ್ಗಳಿಗೆ ಕೊಡ್ತಾರಲ್ಲ ಗ್ರೀನ್ ಚಟ್ನಿ, ಬಜ್ಜಿ, ಬೋಂಡಾ ಅಥವಾ ಸಮೋಸಾಗೆ ಕೊಡ್ತಾರಲ್ಲ ಗ್ರೀನ್ ಚಟ್ನಿ, ಸೊ ಆ ಗ್ರೀನ್ ಚಟ್ನಿನ ನೀವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಪುದೀನ ಸೊಪ್ಪನ್ನ ಸೇರಿಸ್ಕೋಬೇಕು. ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈಕ್ವಲ್ ಅಮೌಂಟಲ್ಲಿ ತಗೊಂಡ್ರೆ ಚಟ್ನಿ ಸೂಪರ್ ಆಗಿರುತ್ತೆ. ಸೊ ಪುದೀನ ಫ್ಲೇವರ್ ಇಷ್ಟ ಇರೋರು ಪುದೀನ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ನೋಡಿ, ನಾನು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಇದು ನಾಟಿ ಪುದೀನ ಸೊಪ್ಪು, ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಸೊ ಒಂದು 6 ಬೆಳ್ಳುಳ್ಳಿ ಎಸಳನ್ನು ಹಾಕೋತಾ ಇದ್ದೀನಿ, ಜೊತೆಗೆ ಒಂದು 2 ಇಂಚಷ್ಟು ಶುಂಠಿ ಮತ್ತು ಒಂದು 4 ಹಸಿಮೆಣಸಿನಕಾಯಿ. ಸೊ ಖಾರ ಇಲ್ಲ ಅಂತಂದರೆ 2 ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ, ಖಾರ ಇದ್ದರೆ 4 ಸಾಕು. ಸೊ ಒಂದು 1/2 ಟೇಬಲ್ಸ್ಪೂನಷ್ಟು ಚಾಟ್ ಮಸಾಲ ಪೌಡರು ಮತ್ತು ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಾ ಪೌಡರು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ. ಸೊ ಏನಂತಂದರೆ ಚಾಟ್ ಮಸಾಲ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ, ಮತ್ತು ಜೀರಾ ಪೌಡ್ರು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದು 1/2 ಟೇಬಲ್ಸ್ಪೂನಷ್ಟು ಸಾಲ್ಟನ್ನು ಹಾಕೋಣ. ಸೊ ನೀರನ್ನು ನೀವು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರ ಥರ ಹಾಕ್ಬಿಟ್ರೆ ಚಾಟ್ಸ್ಗೆ ಚೆನ್ನಾಗಿರಲ್ಲ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ನ ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಸೊ ನೋಡಿ, ಇದನ್ನು ನಾನೀಗ ಒಂದು ಬಟ್ಟಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಫೈನಲಿ ಇದಕ್ಕೆ ನಾನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಚಾಟ್ಸ್ಗಳಲ್ಲಿ ಅಂಗಡಿಗಳಲ್ಲಿ ಕೊಡ್ತಾರಲ್ಲ ಬಜ್ಜಿ, ಬೋಂಡಾ, ಸಮೋಸಾಗೆ ಆ ಗ್ರೀನ್ ಚಟ್ನಿ ರೆಡಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.